ಹಿಂದೂ ಬೃಹತ್ ಬಹಿರಂಗ ಸಮಾವೇಶದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಹರ್ಷ ಅವರ ಹತ್ಯೆಯನ್ನು ಖಂಡಿಸಿ ಸಮಾವೇಶ ನಡೀತಾ ಇದೆ. ಆತನ ಸಾವು ಆತ್ಮಹತ್ಯೆ. ನಾವು ಹಿಂದೂ ಸಮಾಜವನ್ನು ಜಾಗೃತರಾಗಿ ಮಾಡಲಿಕ್ಕೆ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಹರ್ಷ ಅರ್ಧ ಮಾಡಿರುವ ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ ಕಾರ್ಯಕರ್ತರು ಬಂದಿದ್ದಾರೆ. ಜಾತ್ಯತೀತತೆ ದೇಶದಲ್ಲಿ ಉಳಿಬೇಕು ಅಂದರೆ ಹಿಂದೂ ಮೆಜಾರಿಟಿ ಇರಬೇಕು. ಯಾವ ದೇಶದಲ್ಲಿ ಇಸ್ಲಾಮಿಕ್ ಮೆಜಾರಿಟಿಯಲ್ಲಿದೆ ಅಲ್ಲಿ ಜಾತ್ಯತೀತತೆ ಇಲ್ಲ. ಸಿದ್ದರಾಮಯ್ಯ ಅವರೇ ಪಾಕಿಸ್ತಾನಕ್ಕೆ ಹೋಗಿ ಜಾತ್ಯತೀತತೆ ಅಂತ ಹೇಳಿ ನೋಡೋಣ, ಹೇಳಿದ್ರೆ ನೀವು ಉಳಿಯೋದೇ ಇಲ್ಲ ಅಂತ ಜೋಶಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನದಲ್ಲಿ ಶಿಯಾ ಸುನ್ನಿ ಅಂತ ಎರಡು ಪಂಗಡಗಳಿವೆ. ಇಲ್ಲಿಯ ತನಕ ಅಲ್ಪಸಂಖ್ಯಾತರೇ ಇರ್ತಾರೆ, ಅಲ್ಲಿಯವರೆಗೆ ಸುಮ್ಮನಿರ್ತಾರೆ. ಬಹುಸಂಖ್ಯಾತರಾದರೆ ಅವರವರೇ ಬಡದಾಡಿಕೊಳ್ತಾರೆ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಶಾಂತಿ ಇಲ್ಲ. ಭಾರತ ದೇಶ ಮುಸ್ಲಿಂ ಸಮುದಾಯದವರಿಗೆ ಒಂದೇ ಮಾತ್ರಂ ಅಂತ ಹೇಳುವ ಪರಿಸ್ಥಿತಿ ಬಂದಿದೆ. ನೀವು ಏನಾದರೂ ಪೂಜೆ ಮಾಡಿ ಕೇಳಲ್ಲ. ದೇಶದಲ್ಲಿ ನೀವು ಒಂದೇ ಮಾತ್ರ ಅನ್ಬೇಕು. ಹರ್ಷನ ಕೊಲೆಯಾದರೆ ಕುಂದಗೋಳ ತಾಲೂಕಿನಲ್ಲಿ ರೇಪ್ ಮಾಡಿ ಕೊಲೆ ಮಾಡಿದ್ದಾನೆ ಮುಸ್ಲಿಂ ಯುವಕ. ಕಾಂಗ್ರೆಸ್ ಪಾರ್ಟಿ ಹಿಂದೂ ಯುವಕರ ಕೊಲೆ ಮಾಡಿದವರನ್ನ ರಕ್ಷಣೆ ಮಾಡಲಿದೆ. ಸಮಾವೇಶದಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ ಬಗ್ಗೆ ಜೋಶಿ ಮಾತನಾಡಿದ್ದು, ಪಿಎಫ್ಐ ಎಸ್ಡಿಪಿಐ ಸಂಘಟನೆಯವರು ಹಿಂದೂ ಕಾರ್ಯಕರ್ತರನ್ನ ಕೊಲ್ಲುವ ಕೆಲಸ ಮಾಡಿದ್ದಾರೆ. ಅವರಿಗೆ ಬೆಂಬಲ ನೀಡ್ತಾ ಇರೋದು ಕಾಂಗ್ರೆಸ್ ಪಕ್ಷ. ದೇಶದಲ್ಲಿ ಒಂದೇ ಕಾನೂನು ಇರೋದ್ರಿಂದ ಇರಬಹುದು. ತ್ರಿವಲ್ ತಲಾಖ್ ಕಾನೂನು ರದ್ದು ಮಾಡಿದ್ವಿ, ಇದಕ್ಕೆ ವಿರೋಧ ಮಾಡ್ತಾರೆ. ಮುಸ್ಲಿಂ ಹೆಣ್ಮಕ್ಕಳನ್ನು ತಮ್ಮ ತಂದೆ ತಾಯಿಯರು ಹಾಗೆ ನೋಡಿಕೊಟ್ಟಿದ್ದೇವೆ. ನಾವು ಅವರ ರಕ್ಷಣೆಗೆ ತ್ರಿವಲ್ ತಲಾಖ್ ತೆಗೆದು ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿತ್ತು. ಸೋನಿಯಾ ಗಾಂಧಿ ಅವರು ಯುಪಿ ಸರ್ಕಾರದ ರಿಮೋಟ್ ಕಂಟ್ರೋಲ್ ಆಗಿದ್ದರು. ಇಸ್ ದೇಶ್ ಕೋ ತುಕಡೆ ತುಕಡೆ ಅನ್ನೋರ ಪಕ್ಕ ಹೋಗಿ ನಿಲ್ತಾರೆ ಕಾಂಗ್ರೆಸ್ನವರು ಅಂತ ಅವರು ಕಿಡಿಕಾರಿದ್ದಾರೆ. ಹಿಜಾಬ್ ವಿಚಾರವಾಗಿ ಕೂಡ ಜೋಶಿ ಮಾತನಾಡಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದೆ. ನಾವು ಎಲ್ಲೂ ಕೇಸರಿ ಶಾಲು ಹಾಕಿಕೊಂಡು ಹೇಗಬಾರದು ಅಂತ ಅವರು ಹೇಳಿದ್ದೇವೆ. ಇವತ್ತು ವೋಟ್ ಬ್ಯಾಂಕ್ ಮಾಡುವ ಉದ್ದೇಶದಿಂದ ಕಾಂಗ್ರೆಸ್ ಗದ್ದಲ ಮಾಡ್ತಿದೆ. ಪುಷ್ಟೀಕರಣದ ರಾಜಕಾರಣ ಮಾಡೋರನ್ನ ದೂರ ಇಡಬೇಕು. ಬಹಿರಂಗ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ವಿನಾಯಕ ಚಿಕಾರಿಸ್ 9 TV ಧಾರವಾಡ.